ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಎಚ್ ಡಿ ಕೋಟೆ ತಾಲೂಕು ಹಂಪಾಪುರ ಹೋಬಳಿಗೆ ಸೇರಿರುವ ಚಿಕ್ಕಕೆರೆಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಾಮನಹಳ್ಳಿ ಹುಂಡಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಮಾತಾ ಅಮೃತಾನಂದಮಯಿ ಮಠ ಬೋಗಾದಿ ಅಮೃತ ಕೃಪಾ ಆಸ್ಪತ್ರೆಯ ಸಹಯೋಗದೊಂದಿಗೆ ಹಾಗೂ ವಿಹಾಪ ಸೇವಾ ವಿಭಾಗ ಚಂದ್ರಮೌಳೇಶ್ವರ ಮಹಿಳಾ ರೈತ ಕಂಪನಿಯ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಲಾಯಿತು. ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸ್ತ್ರೀ ರೋಗ ತಜ್ಞರಾದ ಶ್ರೀಮತಿ ಡಾಕ್ಟರ್ ಸೌಮ್ಯ ಮತ್ತು 8 ನರ್ಸಿಂಗ್ ಸಿಬ್ಬಂದಿ ಜೊತೆಗೂಡಿ ಬಿಪಿ, ಶುಗರ್, ECG, ಎಕ್ಸ್ರೇ, ರಕ್ತ ಪರೀಕ್ಷೆಗಳು, ಗರ್ಭಕೋಶದ ಸಮಸ್ಯೆಗಳು ಹಾಗೂ ಕಣ್ಣಿನ ತಪಾಸಣೆಯನ್ನು ಕೂಡ ಪರೀಕ್ಷಿಸಿ ಸ್ಥಳದಲ್ಲೇ ಔಷಧಿಗಳನ್ನು ವಿತರಿಸಿದರು. ಯಾಕಂದ್ರೆ ಅಲ್ಲಿ 15 ಜನ ಊಟ ಮಾಡಲಿ.
ಪತ್ರಕರ್ತರು ಶುಗರ್ ಬಿಪಿಗೆ ನಮ್ಗೆ ಡಾಕ್ಟರ್ ಎಲ್ಲ ಬರೀ ಪೇಷಂಟ್ ಅಷ್ಟೇ ಒಂದು ಗ್ರೂಪ್ ಫೋಟೋ ತಗೋಬೇಕು ಈಗ ಅವ್ರು ಆಚೆ ಬರೋಕ್ಕಾಗಲ್ಲ ಈಗ ನೀವು ತಗೊಳ್ಳಿ ಅಷ್ಟೇ ಈಗ ಅವರೇ ಹೇಳಿದ್ರಲ್ಲಿ ಈಗ ಆಗಲ್ಲ ಆಚೆ ಬರೋಕ್ಕಾಗಲ್ಲ ಈ ದಿವಸ ನಮ್ಮ ಚಿಕ್ಕೇರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಾಮನಹಳ್ಳಿ ಗ್ರಾಮದಲ್ಲಿ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಸೇವಾ ವಿಭಾಗದ ವತಿಯಿಂದ ಹಾಗೂ ನಮ್ಮ ಚಂದ್ರಮೌಳೇಶ್ವರ ಮಹಿಳಾ ಉತ್ಪಾದಕರ ಕಂಪನಿ ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ಎಲ್ಲ ಹೆಚ್ಚಿನ ಈ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಈ ಒಂದು ಸದುಪಯೋಗವನ್ನು ಮಾಡ್ಕೋಬೇಕು. ಇದು ರೆಫರಲ್ ಸರ್ವಿಸು, ಈ ಮಾತಾ ಅಮೃತಾನಂದಮಯಿ ಮಠ ಸಂಸ್ಥೆ ಕಡೆಯಿಂದ, ಅಮೃತ ಕೃಪಾ ಆಸ್ಪತ್ರೆ ಭೋಗಾದಿ ರೂಪಾನಗರ ಇವರ ವತಿಯಿಂದ ಪ್ರತಿ ತಿಂಗಳು ಈ ರೀತಿಯ ಒಂದು ಆರೋಗ್ಯ ಸೇವೆಯನ್ನು ಕೊಡ್ತಾ ಇದ್ದಾರೆ. ಸುಮಾರು ಈಗಾಗಲೇ ನಮಗೆ 8 ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಕೊಟ್ಟಿದ್ದಾರೆ. ಹಾಗೆ ಆ ಶಿಬಿರದಲ್ಲಿ ನೋಂದಣಿಯಾದಂಥ ರೋಗಿಗಳನ್ನು ಅವರ ಆಸ್ಪತ್ರೆಗೆ ಹೋದರೆ ಉಚಿತವಾಗಿ ಮತ್ತೆ ತಪಾಸಣೆ ಮಾಡಿ ಔಷಧಿಗಳನ್ನು ಕೂಡ ಕೊಡ್ತಾರೆ. ಜೊತೆಯಲ್ಲಿ 1 ವರ್ಷ ಪೂರ್ತಿ ಈ ಗ್ರಾಮದಲ್ಲೇ, ಯಾವ ಗ್ರಾಮದಲ್ಲಿ ಪ್ರಾರಂಭ ಮಾಡ್ತೀವಿ ಅದೇ ಗ್ರಾಮದಲ್ಲಿ 1 ವರ್ಷ ಪೂರ್ತಿ ಪ್ರತಿ ತಿಂಗಳು ಅದೇ ಡೇಟಲ್ಲಿ ಕ್ಯಾಂಪ್ ಮಾಡ್ತಾರೆ. ಕ್ಯಾಂಪ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಹಿಂದೆ ನೋಡಿರುವಂಥ ಚೀಟಿ ಮತ್ತು ಹಿಂದೆ ಆಗಿರುವಂಥ ಕಾಯಿಲೆಗಳಿಗೆ ಲಕ್ಷಣಗಳು ಮತ್ತು ಮಾತ್ರೆಗಳು ಮುಂದುವರಿಸುವಂಥದ್ದು ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬರುವುದಕ್ಕೆ ಉಚಿತವಾಗಿ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. 1 ವರ್ಷ ಪೂರ್ತಿ ಈ ಗ್ರಾಮವನ್ನು ಆರೋಗ್ಯ ಗ್ರಾಮ ಅಂತ ಮಾಡಬೇಕು, ಅನಾರೋಗ್ಯ ಮುಕ್ತ ಆರೋಗ್ಯ ಗ್ರಾಮವನ್ನು ಮಾಡಬೇಕು ಅಂತೇಳಿ ಈ ರೀತಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಅಮೃತ ಕೃಪಾ ಆಸ್ಪತ್ರೆಯ ನಮ್ಮ ವೈದ್ಯಾಧಿಕಾರಿಗಳು ಆ ಸಂಸ್ಥೆಯವರು ಅಮ್ಮನ ಕೃಪೆಯಿಂದ ಈ ಒಂದು ಕೆಲಸವನ್ನು ಕಾರ್ಯವನ್ನು ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಕೂಡ ಇದಕ್ಕೆ ಸಹಭಾಗಿಗಳಾಗಿ ಈ ಕಾರ್ಯದಲ್ಲಿ ನಾವೆಲ್ಲ ಸೇರ್ತಾ ಇದ್ದೇವೆ. ಮುಖ್ಯವಾಗಿ ಈ ಒಂದು ಸೇವಾ ಕಾರ್ಯಕ್ಕೆ ಕಾರಣಕರ್ತರಾದಂಥ ಡಾಕ್ಟರ್ ಸೌಮ್ಯ ಮೇಡಮ್ ಅವರು, ಅವರು ಆಧ್ಯಾತ್ಮಿಕವಾದಂಥ ಧಾರ್ಮಿಕವಾದಂಥ ಮತ್ತು ಸೇವಾ ವಿಭಾಗದಲ್ಲಿ ಅತ್ಯಂತ ಒಂದು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು, ಅವರ ಸೇವೆ ಶ್ಲಾಘನೀಯ. ಅವರು ಎಲ್ಲ ಸಣ್ಣ ಸಣ್ಣ ಹಾಡಿ ಹಳ್ಳಿಗಳಿಗೂ ಕೂಡ ಬಂದು ಈ ರೀತಿ ಉಚಿತವಾದಂಥ ದುಬಾರಿಯಾಗಿರುವಂಥ ಆರೋಗ್ಯ ವ್ಯವಸ್ಥೆ ಒಳಗೆ ಒಂದು ಸರಳವಾದಂಥ ಒಂದು ಸಾಮೂಹಿಕವಾದಂಥ ಈ ಒಂದು ಚಿಕಿತ್ಸೆ ಮತ್ತು ಸಾಮೂಹಿಕ ಇದು ಶಿಬಿರದ ಮೂಲಕ ಹೆಚ್ಚಿನ ಜನರಿಗೆ ಸೇವೆಯನ್ನು ಕೊಡಬೇಕು ಅಂತೇಳಿ ಅವರು ಅವರಲ್ಲಿ ಅವರ ಸಂಸ್ಥೆಯಲ್ಲಿ ಅದೊಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ನಾವು ಈ ಗ್ರಾಮದ ಪರವಾಗಿ, ಗ್ರಾಮ ಪಂಚಾಯತಿಯ ಪರವಾಗಿ, ಎಲ್ಲ ಗ್ರಾಮಸ್ಥರ ಪರವಾಗಿ, ಎಲ್ಲ ಮುಖಂಡರ ಪರವಾಗಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೇವೆ. ಹಾಗೆ ಈ ಸೇವಾ ಕಾರ್ಯಕ್ಕೆ ನಮ್ಮ ಹಿರಿಯರಾದಂಥ ಕುಂಟೇಗೌಡರು, ನಮ್ಮ ಜಿಲ್ಲಾ ಸೇವಾ ಪ್ರಮುಖರು ಅವರು ಉಪಸ್ಥಿತಿ ಇದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ನಮ್ಮ ಪಕ್ಕದ ಗ್ರಾಮದ ಶಿವಣ್ಣ ಅವರು, ಸುಮಿತ್ರಾ ಮೇಡಮ್ ಅವರು, ಅವರು ಈಗಾಗಲೇ ಕೆರೆಯೂರಿನಲ್ಲಿ ಓಂ ಶಿವ ವಿದ್ಯಾಲಯ ಕೇಂದ್ರ ಅಂತೇಳಿ ಒಂದು ಶಾಲೆಯನ್ನು ತೆರೆದಿದ್ದಾರೆ. ಹಾಗೆ ಅವರು 3 ಕಡೆ ಶಾಲೆಗಳನ್ನು ಮಾಡಿ ಒಳ್ಳೆಯ ಶಿಕ್ಷಣದ ಸೇವೆಯನ್ನು ಕೊಡ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಈ ಶಾಲೆಯ STMC ಅಧ್ಯಕ್ಷರು, ಯುವಕರು, ಸಂಗೀತರು ಆದಂಥ ಅನುಭವ್ ಭಾಯ್ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ. ಮುಖ್ಯವಾಗಿ ನಮ್ಮ ಪತ್ರಕರ್ತರಾದಂಥ ರಾಜೇಶ್ ಅವರು, ನನ್ನ ಸ್ನೇಹಿತರು, ವಿಜಯವಾಣಿ ಮತ್ತು ವಿಜಯ ಕರ್ನಾಟಕ ಹಾಗೆ ಎಲ್ಲ ಪತ್ರಿಕೆಯದ್ದು ವರದಿಗಾರರು ಮತ್ತು ಸಂಪಾದಕರು ಆಗಿದ್ದಾರೆ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇವೆ.